on, come on, come on, come on. You better come on, come on, come on. Bro, GTA games na share it madboda. Yao game beku heda bro. Ella game na matra ide. Stop it. Call their parents immediately. ನಿಮ್ಮ ಮಕ್ಕಳ ಟ್ಯಾಬ್ ಅಲ್ಲಿ ಎಷ್ಟು ಗೇಮ್ಸ್ ಇದೆ ಅಂತ ಗೊತ್ತಾ ನಿಮಗೆ? ನಮ್ಮ ಮಕ್ಕಳ ಟ್ಯಾಬ್ ಅಲ್ಲ, ಅವ್ರು ಗೇಮ್ಸ್ ಆಡೋದಲ್ಲ. ಮೊಬೈಲ್ ಅಡಿಕ್ಷನ್ ನಿಂದಾಗಿ ಅವರು ಸ್ಟಡೀಸ್ ಅಲ್ಲಿ, ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ ಅಲ್ಲಿ, ಸ್ಪೋರ್ಟ್ಸ್ ಅಲ್ಲಿ ಎಲ್ಲದರಲ್ಲೂ ಇಂಟ್ರೆಸ್ಟ್ ಕಳ್ಕೊಂಡಿದ್ದಾರೆ. ಅವ್ರ ಕೈಗೆ ಮೊಬೈಲ್ ಸಿಗಬಾರ್ದು, ಸಿಕ್ಕಿದ್ರು ಅವರು ಗೇಮ್ ಆಟಾಡಬಾರ್ದು, ಆ ತರ ಏನಾದ್ರೂ ಮಾಡಬೇಕು. ಏನ್ ಮಾಡೋದು? ಪಾಸ್ವರ್ಡ್. ನಿಮ್ಮಪ್ಪ ಜಾಗಿಂಗ್ ಹೋಗ್ಬೇಕಾದ್ರೆ ಮೊಬೈಲ್ ನ ಚಾರ್ಜ್ಗೆ ಇಟ್ಟು ಹೋಗ್ತಾರೆ, ಆ ಟೈಮ್ ಅಲ್ಲಿ ಪಾಸ್ವರ್ಡ್ ಕಂಡಿಡಬೇಕು. ಓಕೆ? ಸೆಲ್ಫಿ ಮಮ್ಮಿ ಗೂಗಲ್ ಡ್ಯಾಡಿ ನೋಡ್ರಪ್ಪೋ, ಮಕ್ಕಳ ಕಥೆ ಕೇಳಲೇ ಬೇಡಿ ಕಣ್ರಪ್ಪೋ, ಕಳ್ಳ ಬಂದ ಮೆಲ್ಲ ಬಂದ ಗಿಲ್ಲಿಪ್ಪೋ. ನಮ್ಮ ಅಪ್ಪ ಅದ್ಯಾವುದೋ ಪಾಸ್ವರ್ಡ್ ಇಟ್ಕೊಂಡಿದ್ದಾರೆ, ಗೊತ್ತೇ ಆಗ್ತಾ ಇಲ್ಲ ಕಣ. ನಿಮ್ಮಪ್ಪನ ಕಾಲೇಜಲ್ಲಿ ಇದರ ಗರ್ಲ್ ಫ್ರೆಂಡ್ ಇದ್ರೆ ತಿಳ್ಕೊ ಅಂತ. ಆ ಗರ್ಲ್ ಫ್ರೆಂಡ್ ಹೆಸರು ಅಥವಾ ಡೇಟ್ ಆಫ್ ಬರ್ತ್ ಅವೆರಡರಲ್ಲಿ ಒಂದು ಪಕ್ಕಾ ಪಾಸ್ವರ್ಡ್. ಕಳ್ಳ ಬಂದ ಮೆಲ್ಲ ಬಂದ ಗಿಲ್ಲಿಪ್ಪೋ, ಕಳ್ಳ ಬಂದ ಪಾಸ್ವರ್ಡ್ ಕಳ್ಳ ಗಿಲ್ಲಿ ಗಿಲ್ಲಿಪ್ಪೋ. 2+2=4. ಬಿಸಿ ಫ್ಯಾಮಿಲಿ. 2+2+2=6. ಹ್ಯಾಪಿ ಫ್ಯಾಮಿಲಿ. ವಯಸ್ಸಾದಿಬ್ರು ಅಂದ್ರೆ ನಿಮ್ಮ ಅಪ್ಪ ಅಮ್ಮ ಎಲ್ಲಿದ್ದಾರೆ? ಸಾಯಿಸ್ಬಿಟ್ಲಾ? ಇವತ್ತು ಯಾವ ಸೀರಿಯಲ್ ಹಾಕ್ಲಿ? ಸೀರಿಯಲ್ ಎಲ್ಲ ಬೇಡ ಸರ್, ಅವೆಂಜರ್ಸ್ ಸಿನಿಮಾ ಇದೆಯಾ? ನಿಮ್ಗೆ ಇವೆಲ್ಲ ಗೊತ್ತೇನ್ರಿ? ಅವೆಂಜರ್ಸ್ ಸಿನಿಮಾದಲ್ಲಿ ಯಾವ ಪಾತ್ರ ನಿಮ್ಗೆ ಇಷ್ಟ ಆಯ್ತು? ಅದೇ ಹಲ್ಕ. ಹಲ್ಕ ಅಲ್ರಿ, ಹಲ್ಕ್. ಅಮ್ಮನ್ ಟಿವಿ ಚಟ, ಮಕ್ಕಳ ಮೊಬೈಲ್ ಚಟ ಎರಡು ಒಂದೇ ಅಂತ ನನಗೆ ಇವಾಗ ಗೊತ್ತಾಗ್ತಾ ಇದೆ. ಸಿಚುಯೇಷನ್ ತುಂಬಾ ಸೀರಿಯಸ್ ಆಗಿದೆ. ನಿಮ್ ಕೈ ಮುಗಿತೀನಿ ಪ್ಲೀಸ್. ಮಕ್ಕಳನ್ನ ಮಾತ್ರ ಸ್ಕೂಲಿಂದ ತೆಗ್ದಾಕ್ಬೇಡಿ ಪ್ಲೀಸ್. ಬೆಂಗಳೂರಿನಿಂದ 23 ಕಿಲೋಮೀಟರ್ ದೂರದಲ್ಲಿ ಒಂದು ಮೊಬೈಲ್ ಡಿ ಅಡಿಕ್ಷನ್ ಸೆಂಟರ್ ಇದೆಯಂತೆ. ನಿಮ್ ಮಕ್ಕಳನ್ನ ಇಲ್ಲಿಗೆ ಅಡ್ಮಿಟ್ ಮಾಡಿ. ಅಡ್ಮಿಟ್? ಮೊಬೈಲ್ ಮೊಬೈಲ್ ಮೊಬೈಲ್. ಕ್ರಿಕೆಟ್ ಗೇಮ್ ಇದೆಯಾ ನಿಮ್ ಹತ್ರ? ಪಬ್ಜಿ ಇದೆಯಾ? ಲೂಡೋ ಇದೆಯಾ? ಫ್ರೀ ಫೈರ್ ಇದೆಯಾ? ಅಟ್ಲೀಸ್ಟ್ ಟೆಂಪಲ್ ರನ್ ಇದೆಯಾ? ಸರ್, ಮಕ್ಕಳನ್ನ ಇಲ್ಲಿ ಅಡ್ಮಿಟ್ ಮಾಡೋ ಪ್ರೊಸೀಜರ್ ಹೇಳಿದ್ರೆ ಮಕ್ಕಳನ್ನ ಜಪ್ಪಯ್ಯ ಅಂದ್ರೂ ನಾವಿಲ್ಲಿ ಅಡ್ಮಿಟ್ ಮಾಡ್ಕೊಳಲ್ಲ. ಮಾಡ್ಕೊಳಲ್ವಾ? ಯಾಕೆ? ಪೇರೆಂಟ್ಸ್ ಅಡ್ಮಿಟ್ ಆಗ್ಬೇಕಿಲ್ಲಿ. ಪೇರೆಂಟ್ಸ್? ಇನ್ಮೇಲಿಂದ ಒಂದೇ ಒಂದ್ ಅವರ್ ಆಡೋದಷ್ಟೇ ಪಪ್ಪ. ಒನ್ ಅವರ್ ಅಂತ ನನ್ನ ಹತ್ರನೇ ಪರ್ಮಿಷನ್ ತಗೋತಿಯಾ? ಅಪ್ಪ, ಅವತ್ತು ದೊಡ್ಡಪ್ಪನ ಡಾಕ್ಟರ್ ಶಾಪ್ಗೆ ಕರ್ಕೊಂಡು ಹೋದಾಗ ಏನ್ ಹೇಳಿದ್ರು ಹೇಳು ಡಾಕ್ಟರ್. ಏನ್ ಹೇಳಿದ್ರು? ಒಂದೇ ಸಲ ಡ್ರಿಂಕ್ಸ್ ಬಿಡ್ಬೇಡಿ, ಸಡನ್ ಆಗಿ ಡ್ರಿಂಕ್ಸ್ ಬಿಟ್ಬಿಟ್ರೆ ಪ್ರಾಬ್ಲಮ್ ಆಗುತ್ತೆ, ದಿನಕ್ಕೆ ಸ್ವಲ್ಪ ಸ್ವಲ್ಪ ಕಮ್ಮಿ ಮಾಡ್ತಾ ಹೋಗಿ, ಹಂಗೆ ತಾನೆ ಮೊಬೈಲ್.